ಹದಿನೈದನೆಯಾಗಿ 40ನೇ ಅಧಿಕಾರಿಯು ಮಹಾಜನ ಆರಕ್ಷಕ ಆಜ್ಞಾಪನತೆ ಪಣತಿ ದುಲಸ್ವನಿ ವಗಂತಿಯ ಇನ್ ಮಾವಿತ ಬೆವನು ಪರತಲ ಪ್ರಕಾರ ಮಹಾಜನ ಸಾಮ್ಯ ಪಾತ್ರಾಗಿ ನಿಯಮ ಸಂದಹಾವನ ಅವಶ್ಯತಾವೆ ಸಲಗಿಲ್ಲಟ ಗಣಿಮಿನ್ ಫಲಮೇನಿ ಉಪಲೇಖನೆ ನಿಶ್ಚಯ ಕೊಟ್ಟ ದಕ್ಕನ ಸನ್ನದ್ಧ ಹಮದಾವಲು ಸಿಯಲೂಂಬ ಸಾಮಾಜಿಕೇನ್ ಈ ದೆವನಿ ಉಪಲೇಖನೆ ನಿಶ್ಚಯ ಕೊಟ್ಟ ದಕ್ಕನ ಪ್ರದೇಶವಲ ಮಹಾಜನ ಸಾಮ್ಯ ಪಾತ್ರಾಗಿ ನಿಯಮ ಸಂದಹ ಕೆಂದವನ ಬವ ಆಜ್ಞಾವಕ್ ನಿಕುತ್ ಬವಟ ಆಜ್ಞಾವನ್ ನಿಕುತ್ಕಟ ಅತ ಏನು ಉಕ್ತ ಆಜ್ಞಾಪನತಿ ವಿಷಯಕ ದಿಗ ವಾಗಂತಿಯ ಸಮಗ ಕಿವಿಯುತು ದಿಗ ತುನ ವಾಗಂತಿಯ ಪ್ರಕಾರವ ಹೇ ಬಾ ಪಾಡ್ಮೇಂತು ಮೇಂತೆನುಂದೆಮಿ ಶ್ರೀಲಂಕಾ ಜನಾಧಿಪತಿ ಶ್ರೀಲಂಕಾ ಪ್ರಜಾತಾಂತ್ರಿಕ ಸಮಾಜವಾದಿ ಜನರಾಜೇ ಆಂಡುಗ ವ್ಯವಸ್ಥಾವೇ ಹೆತ್ತ ನಾಮವಿನ ವ್ಯವಸ್ಥಾ ಪ್ರಕಾರವ ಮವಿಸಿನ್ ವಿಸ್ಸಾಯಿ ವಿಸಿತುನೇ ಡಿಸೆಂಬರ್ 13ನ ದಿನ ಏಕತುಗಲ ಆಗೇ ಮತ್ತು ಬದು ಸಂಶೋಧನ ಮುದಾಲ್ ಸಹ ವಿಸರ್ಜನ ನೆಮತಿ ಪಣಾತ್ ಕೆಟುಂಪತ್ತಲು ಸಹತಿಕೆ ಸತಹಂಕರ್ಲದ ಬಹು ದನ್ನು ಕೆಮೆತ್ತೇವೆ ಎಂ ಮಂತ್ರಿವರಿಗೂ ಸಂಬಂಧೀನ್ ಪಾರ್ಲಿಮೆಂಟ್ ಆಚಾರ ಧರ್ಮ ಸಹ ವರಪ್ರಸಾದ ಕಾರ್ಕ ಸಭಾ ವಿಸಿನ್ ನಿಗುತ್ಕಲ್ಲದ ಚೋದನಾ ಪತ್ರೇಕ ವೆನ್ ವೆನ್ ಊ ವೆರದಿ ದೇಕಾಕ್ ಹೋ ವೆಡಿಗಣನಕ್ ಸಂದಹ ಚೋದನಾವೆನ್ ವೆನ್ 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 ವಶೇನ್ ಏಕಕಟ ವಡಾ ವೆಡಿಗಣನ ದಕ್ವಾ ಎತಿವಿಟ ಇಕಿ ಮಂತ್ರಿವರ್ಯ ಇಕಿ ಚೋದನಾ ಪತ್ರೇ ದಕ್ವಾ ಎತಿ ಚೋದನಾವಲಿನ್ ಏಕಕಟ ವಡಾ ವೆಡಿಗಣನಕ ವರದಕರು ವಿ ಎತಿ ಅವಸ್ಥಾವಕ ಕಲಿನ್ ಕಲಟ ಸಂಶೋಧನೆ ದಸ್ ನಮಸ್ಯ ಪಣಸ್ತುನಿ ಅಂಕ ವಿಸಿ ಏಕ ಧರಣ ಪಾರ್ಲಿಮೆಂಟು ಬಲತಲಹ ವರಪ್ರಸಾದ ಪಣತಿ ವಿಸಿ ಅಟವನ ವಗಂತಿಯ ಪ್ರಕಾರವ ನಿಯಮಕಲಹಕ್ಕೆ ಉಪರಿಮ ದಂಡುವಂಬ ಪಿಡಿವಂದವ ಗರು ನೀತಿಪತಿ ತುಮಾಗೆ ಮತೆ ವಿಮರ್ಶನಲದಾತರ ಏ ಅನುವ ಗರು ನೀತಿಪತಿ ತುಮಾ ವಿಸಿನ್ ಆಂಡುಗ ವ್ಯವಸ್ಥಾವೇ ಹಯ ಹೆಟ ಹಯ ಇ ಸ ಹೆಟ ಹತ ವ್ಯವಸ್ಥಾ ಕಲೀನ್ ಕಲಟ ಸಂಶೋಧನೆ ಸಂಶೋಧಿತ ಎಕ್ದಾ ಸಮಸ್ಯೆ ಪಣಸ್ತುನಿ ಅಂಕ ವಿಷಯಕ ಧರಣ ಪಾರ್ಲಿಮೆಂಟು ಬಲತಲಹ ವರಪ್ರಸಾದ ಪಣತಿ ವಿಸಿ ದೇಕ ತುಣ ತುಣ ವಿಸಿ ಹತ ಏಕ ಸಹ ತಿಸ್ತೆಕ ವಗಂತಿ ಸಹ ಪಾರ್ಲಿಮೆಂಟಿಯ ಸ್ಥಾವರ ನಿಯೋಗ ಹೆತ್ತ ಹತ ಏಕ ಹೆತ್ತ ಹತ ದಿಕ್ಕ ಹೆತ್ತ ಹತ ತುಣ ಸಹ ಎಕ್ದಾ ಸಮಸ್ಯೆ ಹೆತ್ತನಮೆ ಅಂಕ ಹೆತ್ ಪಹ ಪಹಲೋ ಧರಣ ಅಪರಾಧ ನಡುವಿಧಾನ ಸಂಗ್ರಹಾಯ ಪಣತಿ ಪಹ ಸಹ ದಹಸೆ ಏಕ ವೆನಿ ವಗಂತಿ ಸಲಕಾ ಬಲ ಆಂಡುಕ ವ್ಯವಸ್ಥಾವೇ ಹೆಟಹಯ ಈ ವ್ಯವಸ್ಥಾವ ಎಟತ್ವ ಯಜ್ಞಾನ ಸಮಸ್ಯೆ ಹೆತ್ತ ತುಣಿ ಅಂಕ ಪಹಲೋ ಧರಣ ಅಪರಾಧ ನಡು ವಿಧಾನ ಸಂಗ್ರಹಯ ಪಣ ಸಂಗ್ರಹಾಯ ಪಣತಿ ಪಹ ಸಹ ದಹಸೆ ಏಕ ವಗಂತಿಯೇ ವಿಧಿವಿಧಾನ ಅನುಗಮನೇಕರವೇನ್ ದಂಡುವಂ ಕಲೆ ಹಾಕಿ ಬವ ಟ ಮತೆಯ ಪೆಹದಿಲಿ ಕರೆಯತ್ ಏ ಅನುವ ಏಕ್ ಸಿದ್ಧಿಯಕ್ ಸಂದಹ ಚೋದನಾ ಪತ್ರೆ ವೆನ್ವೆನ್ ಊ ವೆರದಿ ದಿಕಕ್ ಹೋ ವೆಡಿಗಾನಕಟ ಎಂ ಮಂತ್ರಿವರಿಗೂ ವರದ ಕಾವಿತಿ ಅವಸ್ಥಾವಕ ಪಾರ್ಲಿಮೆಂಟು ಬಲತಲಹ ವರಪ್ರಸಾದ ಪಣತಿ ವಿಸಿ ಅಟ ವಗಂತಿ ಅಟತಿ ಪಾರ್ಲಿಮೆಂಟು ಮಂತ್ರಿವರಿಗೆ ಸೇವೆ ಅತ್ತಿಟ್ಟೀಮ ಏಕ್ ಮಾಸ್ಯಾಕ್ ಇಕ್ಕೋಣ ಕಾಲ ಸೀಮಾಕ್ ಸಂದಹ ಆಂಡುಗ ವ್ಯವಸ್ಥಾವೇ ಹೆಟಹಯ ಈ ವ್ಯವಸ್ಥಾ ಅನುವ ಮಾಸ ತುನಕ ಉಪರಿಮಿಕಟ ಅಟತ್ ನಿಯಮಕಲ ಹಕಿಭವ ನಿರೀಕ್ಷಣೆಯ ವೇ ಅರ ಮಂತ್ರಿಯುಡದು ದಡುವಗೆ ನಮೂತ್ ಒಬ್ಬತುಬಾ ಪತ್ಕರಬು ಕಮಿಟುವೆ ಸಭಾಪತಿ ನಿಯೋಜ್ಯ ಕಥಾ ನಾಯಕತ್ವ ಬಾಕಿವೆ ಬಾಸಿಕಟ ಅಡು ದಡುವಾದ ಎಣ್ಣೋಣಗಿಲ್ಲ ಒಬ್ಬತುಬಾ ಏಕ ಗಡಂಗಣ್ಣ ನೆತುವ ಒಬ್ಬತುಬಾ ಮೇ ಬೆಳತಿಯಿಂದ ದುನ್ನ ನಮೂತ್ ಒಬ್ಬತುಬಾಗೆ ನಿಯೋಜ್ಯ ಕಥಾ ನಾಯಕತ್ವ ಬಾಕಿವೆ ಬಾಸಿಕಟ ಅಡು ದಡುವಾದ ಎಣ್ಣೋಣಗಿಲ್ಲ ಏಕ ತಬಾಯಿ ಅಪೆ ಮೇ ತಲತಾಪತಿ ಅತಿಥಿಯ ಏ ಕಮಿಟುವೆ ಇತುಬಿ ಏಕ ಗಡ ಹೊಸ ದಡ್ನೋ ನಮೂತ್ ಒಬ್ಬತುಬಾ ಏಕ ನೃತಕ ಸಂಬಂಧ ಕಾಂತಾವಂಟ ವೆರಿ ದಡುವಕುತ್ ದೆನ್ನ ಕೀಲ ಕಿವ್ವ ಡಿಸೆಂಬರ್ 12ನೇ ದಿನ ಯಾವತ್ತಿ ಪಾರ್ಲಿಮೆಂಟ್ ಕಟ್ಟಿ ಪಿಲಿಬಂದ ಕಾರ್ಯಕ ಸಭಾ ರಸೀಮೇದಿ ಒಬ್ಬತುಮಾಟ ಏಕ ಮಂ ಪೆಹದಿಲ್ ಕರಣ ಬೆಂದಿಲ್ಲ ನ್ಯಾ ಹೇತು ಕುಮಕ್ತ ಕೇಳ ಒಬ್ಬತುಮ ಓ
ඔබතුමාට නියෝජ්‍ය කතානායකතුමා ගැන විශ්වාසයක් නැහැ කියන්නේ. හරි. ඉතින් ඔබතුමා මොන එකක් හිතාගන්න ඔබතුමාට කිසි දෙයක් පැහැදිලි කරන්න මම බැඳිලා නැති බව මතක තියාගන්න. චමින් දිවිදේ හිමි මන්ත්‍රීතුමා පොඩ්ඩක් ඉන්නවද ඔබතුමාගේ අවශ්‍යතාවයට අපි අවස්ථාව දෙන්න. ඒක ඒක නියමිත වේලාවෙදී ඔබතුමාට අවස්ථාව දෙන්න. ඔස්සේ විපක්ෂනායකතුමා. අනු කතානායකතුමා දැන් ඔබතුමා ප්‍රකාශ කරා විපක්ෂයේ ප්‍රධාන සංවිධායකතුමාගේ යම්කිසි පැහැදිලි කිරීමක් පිළිබඳ ඉල්ලීමකට ඔබතුමා බැඳිලා නැහැයි කියලා උත්තරයක් දෙන්න. හැබැයි ඔබතුමා තමයි මෙතුමාගේ විතරක් නෙවෙයි පාර්ලිමේන්තුවේ 225 දෙනාගේම අයිතිය වරප්‍රසාදය රකින්නට සිටින ප්‍රධාන පුද්ගලයා. ඒතර මම ඔබතුමාගෙන් බොහොම ගෞරවයෙන් ඉල්ලීමක් කරනවා එහෙම උත්තරයක් දෙන්න එපා. මොකද ඔබතුමාගෙන් හැරෙන්න අපිට විස්තර කිරීමක් ගන්න වෙන කවුද ඉන්නේ? ඔබතුමා තමයි අපේ අයිතිය ආරක්ෂා කරන්නට රැක ගන්නට ඉන්න ප්‍රධාන බලධාරිය. කතානායකතුමා නෑ වෙලාව නෙවෙයි මේක වැදගත් ප්‍රශ්නයක් අහන්නේ. කට්ටියට අමාරු වුණාට කරන්න දැන් අපි ප්‍රශ්න අහනවා. ගරු කතානායකතුමනි ඔබතුමා අපේ අයිතිය ආරක්ෂා කරන ප්‍රධාන බාරකාරතුමා නම් අපිට පුළුවන් නම් ප්‍රශ්නයක් ඔබතුමාගෙන් අහන්න ඔබතුමාට පුළුවන්කම තියෙන්නට ඕනනේ. ඔබතුමා ප්‍රබුද්ධ නම් ප්‍රශස්ත නම් ජ්‍යෙෂ්ඨ දේශපාලඥෙක් නම් මං හිතන්නේ ඒක සුදුසුයි කියලා මේ මම බැදිලා නැහැ ඔබතුමාට උත්තර දෙන්න කියලා. මං ගෞරවයෙන් ඉල්ලීමක් කරනවා ඔබතුමා එහෙම කියන්න එපා. මමත් කාරුණිකව ඉල්ලීමක් කරනවා කිරියල් අමතිතුමා ඉදිරිපත් කරපු ඒ ප්‍රශ්නයට අඩුම ගානේ අද පිළිතුරක් දෙන්න බැරි නම් හෙට උදේට හරි පිළිතුරක් ලබා දෙන්න. ඒක ගැන පරිශීලනය කරලා. මං ඔබතුමාගෙන් ගෞරවයෙන් ඉල්ලන්නේ. විපක්ෂ නායකතුමා පාර්ලිමේන්තුවේ විනය සම්බන්ධයෙන් කතානායකවරයාට තමන්ගේ අභිමතය විශේෂයෙන් ක්‍රියාත්මක කිරීමේ බලය ලබා දීලා තියෙනවා. ඉතින් ඒ නිසා ඒකට අපි කවුරුත් ගරු කරමු. Talk with Pawanth Prasad. ඔබ සොයන channel එක.